Hi guys, in this video I am going to discuss about reflexive pronouns. My name is Shweta and you are watching Top English Tech channel. So, can you tell me the examples for reflexive pronouns? Examples heltira? Myself, yourself, yourselves, herself, himself, themselves. So, these are the examples for reflexive pronouns, and also I already discussed about this in types of pronouns. Okay, then see here, what is reflexive pronoun? Reflexive pronoun refer back to the subject of a sentence. What do you mean by refer back to the subject? See the example over here. She looked at herself in the mirror. Avalu tannannu kannadiyalli nodikondalu. She looked at herself in the mirror. Okay, herself is the reflexive pronoun, right? Avalu kannadiyalli yaranu nodikondalu, tannannu nodikondalu, herself. ಕನ್ನಡಿಯಲ್ಲಿ ತನ್ನನ್ನೇ ನೋಡಿಕೊಂಡಳು. ಸೊ ದಿಸ್ ರಿಫ್ಲೆಕ್ಸಿವ್ ಪ್ರೊನೌನ್ ರೆಫರ್ ಬ್ಯಾಕ್ ಟು ದ ಸಬ್ಜೆಕ್ಟ್. ಹಿಯರ್ ಹರ್ ಸೆಲ್ಫ್ ರೆಫರ್ ಬ್ಯಾಕ್ ಟು ಶೀ. ಓಕೆ, ಇಲ್ಲಿ ಸಬ್ಜೆಕ್ಟು ತನ್ನನ್ನೇ ಉಲ್ಲೇಖಿಸಿಕೊಳ್ಳುತ್ತಿದೆ. ಮೀನ್ಸ್ ತನ್ನ ಬಗ್ಗೆನೇ, ಸ್ವತಃ ತನ್ನ ಬಗ್ಗೆನೇ ವ್ಯಕ್ತಪಡಿಸಿಕೊಳ್ಳುತ್ತಿದೆ. ಯಾವುದು? ಸಬ್ಜೆಕ್ಟ್. ಶಿ ಲುಕ್ಡ್ ಆಟ್ ಹರ್ ಸೆಲ್ಫ್ ಇನ್ ದ ಮಿರರ್. ಹಿಯರ್ ಸಬ್ಜೆಕ್ಟ್ ಅಂಡ್ ಅಬ್ಜೆಕ್ಟ್ ಆರ್ ದಿ ಸೇಮ್ ಪರ್ಸನ್, ಒಂದೇ ಪರ್ಸನ್. ಸಬ್ಜೆಕ್ಟು ಮತ್ತೆ ಆಬ್ಜೆಕ್ಟ್ ಕೂಡ ಎರಡು ಒಂದೇ ವ್ಯಕ್ತಿಯಾಗಿದ್ದಾರೆ. ಹಿಯರ್ ಹರ್ ಸೆಲ್ಫ್ ಶೋಸ್ ದಟ್ ಶೀಸ್ ಬೋತ್ ದ ಒನ್ ಡೂಯಿಂಗ್ ಆಕ್ಷನ್ ಅಂಡ್ ರಿಸೀವಿಂಗ್ ದಿ ಆಕ್ಷನ್. ಕೆಲಸ ಮಾಡುವವರು ಕೂಡ ಒಬ್ಬರೇ ಆಗಿದ್ದಾರೆ, ಆ ಕೆಲಸವನ್ನು ಸ್ವೀಕಾರ ಮಾಡಿಕೊಳ್ಳುವವರು ಕೂಡ ಅವರೇ ಆಗಿದ್ದಾರೆ. ಓಕೆ, ಹಿಯರ್ ಅನದರ್ ಎಕ್ಸಾಂಪಲ್. ಇಫ್ ಐ ರೈಟ್ ಲೈಕ್ ದಿಸ್, ಶಿ ಲುಕ್ಡ್ ಆಟ್ ಹರ್ ಇನ್ ದ ಮಿರರ್. ಶಿ ಲುಕ್ಡ್ ಆಟ್ ಹರ್. ಐ ಹ್ಯಾವ್ ರಿಟನ್ ಹಿಯರ್ ಹರ್, ನಾಟ್ ಹರ್ ಸೆಲ್ಫ್. Her is the third person, right? Her is the third person. Here subject is referring to other person. ಇವಳು ಬೇರೆಯವರನ್ನ ಕನ್ನಡಿಯಲ್ಲಿ ನೋಡುತ್ತಿದ್ದಾಳೆ. ತನ್ನನ್ನೇ ನೋಡ್ಕೊಳ್ತಾ ಇಲ್ಲ, ಬೇರೆಯವರನ್ನ ನೋಡ್ತಾ ಇದ್ದಾಳೆ. ಯಾರು? ಥರ್ಡ್ ಪರ್ಸನ್. ಓಕೆ, ಶಿ ಲುಕ್ಡ್ ಆಟ್ ಹರ್ ಇನ್ ದ ಮಿರರ್. ಶಿ ಲುಕ್ಡ್ ಆಟ್ ಹರ್, ಯಾರು? ಬೇರೆ ವ್ಯಕ್ತಿಯನ್ನ ಕನ್ನಡಿಯಲ್ಲಿ ನೋಡುತ್ತಿದ್ದಾಳೆ ಅಂದಾಗೆ. ಓಕೆ, ಇಲ್ಲಿ ಏನು ರೆಫರ್ ಮಾಡುತ್ತೆ ರಿಫ್ಲೆಕ್ಸಿವ್ ಪ್ರೊನೌನ್? ಹರ್ ಸೆಲ್ಫ್ ಮೀನ್ಸ್ ತನ್ನನ್ನೇ ತಾನು ನೋಡಿಕೊಳ್ತಾ ಇದ್ದಾಳೆ. ಓಕೆ, ಹಿಯರ್ ಸಬ್ಜೆಕ್ಟ್ ಅಂಡ್ ಆಬ್ಜೆಕ್ಟ್ ಆರ್ ದಿ ಸೇಮ್ ಪರ್ಸನ್, ಬಟ್ ಹಿಯರ್ ಸಬ್ಜೆಕ್ಟ್ ಅಂಡ್ ಆಬ್ಜೆಕ್ಟ್ ಆರ್ ದಿ ಡಿಫ್ರೆಂಟ್ ಪರ್ಸನ್. ಇಲ್ಲಿ ಎರಡು ವ್ಯಕ್ತಿಗಳಿದ್ದಾರೆ. ಓಕೆ, ಸಬ್ಜೆಕ್ಟ್ ಬೇರೆ ಮತ್ತೆ ಆಬ್ಜೆಕ್ಟ್ ಬೇರೆ. ಓಕೆ, ಹಿಯರ್ ಹಾಗಾದ್ರೆ ವಾಟ್ ಈಸ್ ದ ಯೂಸ್ ಆಫ್ ದಿಸ್ ರಿಫ್ಲೆಕ್ಸಿವ್ ಪ್ರೊನೌನ್? ಸೊ ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಆರ್ ಹೆಲ್ಪ್ಫುಲ್ ಇನ್ ಪ್ರೊವೈಡಿಂಗ್ ಕಂಪ್ಲೀಟ್ ಮೀನಿಂಗ್. ಇದು ಕ್ಲಿಯರ್ ಆಗಿ ಯಾರ ಬಗ್ಗೆ ನಾವು ವಾಕ್ಯದಲ್ಲಿ ಉಲ್ಲೇಖ ಮಾಡ್ತಾ ಇದ್ದೀವಿ ಅಂತ ತಿಳಿಸಿಕೊಡುತ್ತೆ. ಯಾವುದು? ರಿಫ್ಲೆಕ್ಸಿವ್ ಪ್ರೊನೌನ್. ಓಕೆ, ಸಿ ಹಿಯರ್, ದೀಸ್ ಆರ್ ರಿಫ್ಲೆಕ್ಸಿವ್ ಪ್ರೊನೌನ್ಸ್, ದೀಸ್ ಆರ್ ಪರ್ಸನಲ್ ಪ್ರೊನೌನ್ಸ್. ಸಿ ಹಿಯರ್ ಒನ್ ಬೈ ಒನ್. ಓಕೆ, ಐ ಲುಕ್ಡ್ ಮೈ ಸೆಲ್ಫ್ ಇನ್ ದ ಮಿರರ್. ಓಕೆ, ಇಲ್ಲಿ ನೋಡುತ್ತಿರುವ ವ್ಯಕ್ತಿ ಮತ್ತು ಕನ್ನಡಿಯಲ್ಲಿರುವ ವ್ಯಕ್ತಿ ಕೂಡ ಒಬ್ಬರೇ ಆಗಿದ್ದಾರೆ, ರೈಟ್? ಐ ಲುಕ್ಡ್ ಮೈ ಸೆಲ್ಫ್ ಇನ್ ದ ಮಿರರ್. ಹಿ ಹಿಮ್ಸೆಲ್ಫ್, ಹಿ ಲುಕ್ಡ್ ಅಟ್ ಹಿಮ್ಸೆಲ್ಫ್ ಇನ್ ದ ಮಿರರ್. ಅವನು ಅವನನ್ನೇ ಕನ್ನಡಿಯಲ್ಲಿ ನೋಡಿಕೊಂಡ. ನೆಕ್ಸ್ಟ್, ಶಿ ಹರ್ ಸೆಲ್ಫ್, ಶಿ ಲುಕ್ಡ್ ಅಟ್ ಹರ್ ಸೆಲ್ಫ್ ಇನ್ ದ ಮಿರರ್. ಅವಳು ಅವಳನ್ನೇ ಕನ್ನಡಿಯಲ್ಲಿ ನೋಡಿಕೊಂಡಳು. ಇಟ್ ಇಟ್ ಸೆಲ್ಫ್. ಓಕೆ, ಇಟ್ ಲುಕ್ಡ್ ಅಟ್ ಇಟ್ ಸೆಲ್ಫ್ ಇನ್ ದ ಮಿರರ್. ಅದು ಕನ್ನಡಿಯಲ್ಲಿ ತನ್ನನ್ನೇ ತಾನು ನೋಡಿಕೊಂಡಿತು. ಫಾರ್ ಎಕ್ಸಾಂಪಲ್, ದ ಕ್ಯಾಟ್ ಲುಕ್ಡ್ ಅಟ್ ಇಟ್ ಸೆಲ್ಫ್ ಇನ್ ದ ಮಿರರ್. ಬೆಕ್ಕು ಕನ್ನಡಿಯಲ್ಲಿ ತನ್ನನ್ನೇ ತಾನು ನೋಡಿಕೊಂಡಿತು. ಓಕೆ, ನೆಕ್ಸ್ಟ್, ಒನ್ ಒನ್ ಸೆಲ್ಫ್. ನೆಕ್ಸ್ಟ್, ಯು ಯು ಯುವರ್ ಸೆಲ್ಫ್ ಆರ್ ಯುವರ್ ಸೆಲ್ಫ್. ಯು ಲುಕ್ಡ್ ಅಟ್ ಯುವರ್ ಸೆಲ್ಫ್ ಇನ್ ದ ಮಿರರ್. ಯು ಲುಕ್ಡ್ ಅಟ್ ಯುವರ್ ಸೆಲ್ಫ್ ಇನ್ ದ ಮಿರರ್. ನೆಕ್ಸ್ಟ್, ವಿ ವಿ ಅವರ್ ಸೆಲ್ಫ್. ವಿ ಲುಕ್ಡ್ ಅಟ್ ಅವರ್ ಸೆಲ್ಫ್ ಇನ್ ದ ಮಿರರ್. ನಾವು ಕನ್ನಡಿಯಲ್ಲಿ ನಮ್ಮನ್ನೇ ನೋಡಿಕೊಂಡೆವು. ಓಕೆ, ನೆಕ್ಸ್ಟ್, ದೇ ದೆಮ್ ಸೆಲ್ಫ್. ದೇ ಲುಕ್ಡ್ ಅಟ್ ದೆಮ್ ಸೆಲ್ಫ್ ಇನ್ ದ ಮಿರರ್. ಅವರು ತಮ್ಮನ್ನೇ ಕನ್ನಡಿಯಲ್ಲಿ ನೋಡಿಕೊಂಡರು. ಓಕೆ, ಸಿ ಆರ್ ಅನದರ್ ಥಿಂಗ್. ಮೈ ಸೆಲ್ಫ್, ಹಿಮ್ ಸೆಲ್ಫ್, ಹರ್ ಸೆಲ್ಫ್, ಇಟ್ ಸೆಲ್ಫ್, ಒನ್ ಸೆಲ್ಫ್, ದೀಸ್ ಆರ್ ಸಿಂಗ್ಯುಲರ್ ರಿಫ್ಲೆಕ್ಸಿವ್ ಪ್ರೊನೌನ್ಸ್, ಏಕವಚನ ರಿಫ್ಲೆಕ್ಸಿವ್ ಪ್ರೊನೌನ್ಸ್. ಓಕೆ, ಅಂಡ್ ಯುವರ್ ಸೆಲ್ಫ್, ಇಲ್ಲಿ ಯುಗೆ ಯುವರ್ ಸೆಲ್ಫ್ ಅನ್ನು ಬರುತ್ತೆ ಮತ್ತು ಯುವರ್ ಸೆಲ್ಫ್ಸ್ ಕೂಡ ಬರಿತೀವಿ. ಒಬ್ಬರೇ ವ್ಯಕ್ತಿ ಇದ್ದಾಗ ಯುವರ್ ಸೆಲ್ಫ್. ಓಕೆ, ಯು ಲುಕ್ಡ್ ಅಟ್ ಯುವರ್ ಸೆಲ್ಫ್ ಇನ್ ದ ಮಿರರ್. ಒಬ್ಬರಿಗಿಂತ ಜಾಸ್ತಿ ಇದ್ದಾಗ ಯು ಲುಕ್ಡ್ ಅಟ್ ಯುವರ್ ಸೆಲ್ಫ್ ಇನ್ ದ ಮಿರರ್. ಓಕೆ, ಇವು ಇದು ಸಿಂಗ್ಯುಲರ್ ಕೂಡ ಬರುತ್ತೆ, ಪ್ಲ್ಯೂರಲ್ ಕೂಡ ಬರುತ್ತೆ. ಓಕೆ, ದೀಸ್ ಆರ್ ಪ್ಲ್ಯೂರಲ್. ವಿ ಒಬ್ಬರಿಗಿಂತ ಜಾಸ್ತಿ ಇದ್ದಾಗ, ಸೊ ದಿಸ್ ಈಸ್ ಪ್ಲ್ಯೂರಲ್. ಅವರ್ ಸೆಲ್ಫ್ಸ್, ದೇ ಪ್ಲ್ಯೂರಲ್. ಸೊ ಪ್ಲ್ಯೂರಲ್ ರಿಫ್ಲೆಕ್ಸಿವ್ ಪ್ರೊನೌನ್ ವಿ ಹ್ಯಾವ್ ಟು ರೈಟ್ ದೆಮ್ ಸೆಲ್ಫ್ಸ್. ಓಕೆ, ಸಿ ಹಿಯರ್, ಲೆಟ್ ಅಸ್ ಫೈಂಡ್ ಔಟ್ ಸಮ್ ಕಾಮನ್ ಮಿಸ್ಟೇಕ್ಸ್ ವಿ ಯೂಶುವಲಿ ಡೂ. ಓಕೆ, ಸಿ ಹಿಯರ್, ಫಸ್ಟ್ ಒನ್, ಯೂಸಿಂಗ್ ಮೈ ಸೆಲ್ಫ್ ಆಸ್ ಎ ಸಬ್ಜೆಕ್ಟ್ ಪ್ರೊನೌನ್.
ಮೈಸೆಲ್ಫ್ ಅನ್ನೋದನ್ನ ಮೈಸೆಲ್ಫ್ ಅನ್ನ ಸಬ್ಜೆಕ್ಟ್ ಪ್ರೊನೌನ್ ಆಗಿ ಯೂಸ್ ಮಾಡಿದಾಗ, ಸಬ್ಜೆಕ್ಟ್ ಪ್ರೊನೌನ್ ಆಗಿ ಬಳಕೆ ಮಾಡಿದಾಗ ಏನಾಗುತ್ತೆ? ಸಿ ಹಿಯರ್ ಎಕ್ಸಾಂಪಲ್, ಅನಿತಾ ಅಂಡ್ ಮೈಸೆಲ್ಫ್ ಆರ್ ಸ್ಪೀಕಿಂಗ್ ಅಟ್ ದ ಪಾರ್ಟಿ. ಅನಿತಾ ಮತ್ತೆ ನಾನು, ಅನಿತಾ ಮತ್ತೆ ನಾನು ಅಂತ ಹೇಳ್ಬೇಕಾದ್ರೆ ಇಲ್ಲಿ ಮೈಸೆಲ್ಫ್ ಅನ್ನ ಯೂಸ್ ಮಾಡಿದೀವಿ. ಇಲ್ಲಿ ಸಬ್ಜೆಕ್ಟ್ ಜಾಗದಲ್ಲಿ ಮೈಸೆಲ್ಫ್ ಅನ್ನ ಯೂಸ್ ಮಾಡೋ ಹಾಗಿಲ್ಲ, ಬಿಕಾಸ್ ದಿಸ್ ಇಸ್ ಅನ್ ಆಬ್ಜೆಕ್ಟ್ ಪ್ರೊನೌನ್. ಆಬ್ಜೆಕ್ಟ್ ಪ್ರೊನೌನ್ ಯಾವಾಗ್ಲೂ ಸೆಂಟೆನ್ಸ್ ಲಾಸ್ಟ್ ಅಲ್ಲಿ ಬರುತ್ತೆ ಅಂತ ಹೇಳಿದ್ದೆ. ಓಕೆ, ಅನಿತಾ ಅಂಡ್ ಮೈಸೆಲ್ಫ್ ಆರ್ ಸ್ಪೀಕಿಂಗ್ ಅಟ್ ದ ಪಾರ್ಟಿ. ಅನಿತಾ ಮತ್ತೆ ನಾನು ಪಾರ್ಟಿಯಲ್ಲಿ ಮಾತನಾಡ್ಕೊಳ್ತಾ ಇದ್ವಿ. ಓಕೆ, ಡೋಂಟ್ ರೈಟ್ ಲೈಕ್ ದಿಸ್, ಅನಿತಾ ಅಂಡ್ ಮೈಸೆಲ್ಫ್. ವಿ ಹ್ಯಾವ್ ಟು ರೈಟ್ ಲೈಕ್ ದಿಸ್, ಅನಿತಾ ಅಂಡ್ ಐ. ಸೊ ಬೋತ್ ಆರ್ ಸಬ್ಜೆಕ್ಟ್ ಪ್ರೊನೌನ್ಸ್, ರೈಟ್? ಸಬ್ಜೆಕ್ಟ್ ಪ್ರೊನೌನ್ಸ್ ಯಾವಾಗ್ಲೂ ಸೆಂಟೆನ್ಸ್ ಬಿಗಿನಿಂಗ್ ಅಲ್ಲೇ ಬರಿತೀವಿ. ದಿಸ್ ಇಸ್ ಆಬ್ಜೆಕ್ಟ್ ಪ್ರೊನೌನ್. ಆಬ್ಜೆಕ್ಟ್ ಪ್ರೊನೌನ್ ಅನ್ನ ಸೆಂಟೆನ್ಸ್ ಎಂಡ್ ಅಲ್ಲಿ ಬರಿತೀವಿ. ಓಕೆ, ಅನಿತಾ ಅಂಡ್ ಐ ಆರ್ ಸ್ಪೀಕಿಂಗ್ ಅಟ್ ದ ಪಾರ್ಟಿ. ಸೊ ದಿಸ್ ಈಸ್ ದ ರೈಟ್ ಸೆಂಟೆನ್ಸ್. ಸೊ ಅಬ್ಸರ್ವ್ ಹಿಯರ್ ಅನದರ್ ಥಿಂಗ್, ನಾವ್ ಇದನ್ನ ಯಾವಾಗ್ಲೂ ಯೂಸ್ ಮಾಡ್ತಿರ್ತೀವಿ. ಯಾವಾಗ? ಮೈ ಸೆಲ್ಫ್ ಶ್ವೇತಾ, ಮೈ ಸೆಲ್ಫ್ ಗೀತಾ, ಮೈ ಸೆಲ್ಫ್ ಅರುಣ್, ಮೈ ಸೆಲ್ಫ್ ರಾಜೇಶ್. ಓಕೆ, ನನ್ನ ಹೆಸರು ರಾಜೇಶ್, ನನ್ನ ಹೆಸರು ಅರುಣ್, ಆತರ ಹೇಳುವಾಗ ನಾವು ಮೈ ಸೆಲ್ಫ್ ಸೆಂಟೆನ್ಸ್ ಬಿಗಿನಿಂಗ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ಇದನ್ನ ಮೈ ಸೆಲ್ಫ್ ಅನ್ನ ಸಬ್ಜೆಕ್ಟ್ ಪ್ರೊನೌನ್ ಆಗಿ ಯೂಸ್ ಮಾಡೋ ಹಾಗಿಲ್ಲ. ಸೊ ಇದು ಎಲ್ಲಿ ಬರುತ್ತೆ? ಸೆಂಟೆನ್ಸ್ ಎಂಡ್ ಅಲ್ಲಿ ಬರುತ್ತೆ, ಮೈ ಸೆಲ್ಫ್. ಸೊ ದಿಸ್ ಇಸ್ ಅನ್ ಆಬ್ಜೆಕ್ಟ್ ಪ್ರೊನೌನ್. ಸೊ ದಟ್ ಇಸ್ ಕಂಪ್ಲೀಟ್ಲಿ ರಾಂಗ್, ರೈಟ್? ಮೈ ಸೆಲ್ಫ್ ಶ್ವೇತಾ, ಮೈ ಸೆಲ್ಫ್ ಗೀತಾ. ಸೊ ಡೋಂಟ್ ಸೇ ಲೈಕ್ ದಟ್. ಸೊ ದಟ್ ಇಸ್ ಆಲ್ಸೋ ಇನ್ಕರೆಕ್ಟ್. ಸಿ ಹಿಯರ್ ನೆಕ್ಸ್ಟ್, ಬೋತ್ ಆಫ್ ಯು ಕುಕ್ ಫಾರ್ ಯುವರ್ ಸೆಲ್ಫ್. ಬೋತ್ ಇಬ್ಬರಿದ್ದಾಗ ಬೋತ್ ಅಂತ ಹೇಳ್ತೀವಿ, ರೈಟ್? ಬೋತ್ ಆಫ್ ಯು ಕುಕ್ ಫಾರ್ ಯುವರ್ ಸೆಲ್ಫ್. ಫೈಂಡ್ ಔಟ್ ದ ಮಿಸ್ಟೇಕ್ ಹಿಯರ್. ಬೋತ್ ಪ್ಲ್ಯೂರಲ್, ರೈಟ್? ಒಬ್ರಿಗಿಂತ ಜಾಸ್ತಿ ಇದ್ದಾರೆ. ಸೊ ವಾಟ್ ವಿ ಹ್ಯಾವ್ ರಿಟನ್ ಹಿಯರ್? ಯುವರ್ ಸೆಲ್ಫ್. ಒಬ್ಬರಿದ್ದಾಗ ಯುವರ್ ಸೆಲ್ಫ್ ಬರುತ್ತೆ, ರೈಟ್? ಒಬ್ಬರಿಗಿಂತ ಜಾಸ್ತಿ ಇದ್ದಾರೆ, ವಿ ಹ್ಯಾವ್ ಟು ರೈಟ್ ಹಿಯರ್ ಯುವರ್ ಸೆಲ್ಫ್ಸ್, ರೈಟ್? ವಿ ಹ್ಯಾವ್ ಟು ರೈಟ್ ಹಿಯರ್ ಯುವರ್ ಸೆಲ್ಫ್ಸ್, ನಾಟ್ ಯುವರ್ ಸೆಲ್ಫ್, ರೈಟ್? ಸೊ ದಿಸ್ ಥಿಂಗ್ಸ್ ಆಲ್ಸೋ ಯು ಹ್ಯಾವ್ ಟು ರಿಮೆಂಬರ್. ನೆಕ್ಸ್ಟ್, ದೇ ಲಾಫ್ಡ್ ಆಟ್ ದೇರ್ ಸೆಲ್ಫ್ಸ್. ಇಸ್ ಇಟ್ ಕರೆಕ್ಟ್? ದೇರ್ ಸೆಲ್ಫ್ಸ್, ಅವರು ತಮ್ಮಷ್ಟಕ್ಕೆ ತಾವೇ ನಕ್ಕರು. ಓಕೆ, ದೇ ಲಾಫ್ಡ್ ಆಟ್ ದೇರ್ ಸೆಲ್ಫ್ಸ್. ಸೊ ಸಚ್ ವರ್ಡ್ ಈಸ್ ನಾಟ್ ಎಕ್ಸಿಸ್ಟ್ ಇನ್ ಇಂಗ್ಲಿಷ್. ಓಕೆ, ದೇರ್ ಸೆಲ್ಫ್ಸ್ ಅಂತ ಇಲ್ವೇ ಇಲ್ಲ. ಓಕೆ, ವಿ ಹ್ಯಾವ್ ಟು ರೈಟ್ ಹಿಯರ್ ವಾಟ್ ವಿ ಹ್ಯಾವ್ ಟು ರೈಟ್ ಹಿಯರ್ ದೆಮ್ ಸೆಲ್ಫ್ಸ್, ರೈಟ್? ದೇ ಲಾಫ್ಡ್ ಆಟ್ ದೆಮ್ ಸೆಲ್ಫ್ಸ್. ಸೊ ಅವಾಯ್ಡ್ ಸಚ್ ಮಿಸ್ ಸ್ಪೆಲಿಂಗ್ ಲೈಕ್ ಹಿಸ್ ಸೆಲ್ಫ್, ದೇರ್ ಸೆಲ್ಫ್ಸ್. ಹಿಸ್ ಸೆಲ್ಫ್ ಅನ್ನೋದು ಇಂಗ್ಲಿಷ್ ಅಲ್ಲಿ ಇಲ್ಲ. ಓಕೆ, ದೇರ್ ಸೆಲ್ಫ್ಸ್ ಅನ್ನೋದು ಕೂಡ ಇಲ್ಲ. ಸೊ ರಿಮೆಂಬರ್. ನೆಕ್ಸ್ಟ್, ದ ಥಿಂಗ್ಸ್ ವಿ ಯೂಶ್ವಲಿ ಡೂ ಫಾರ್ ಅವರ್ ಸೆಲ್ಫ್ಸ್. ಓಕೆ, ಯಾವ್ದಾದ್ರೂ ನಾವು ನಮ್ ಸಲುವಾಗಿ ಮಾಡ್ಕೊಳ್ತಾ ಇದ್ರೆ ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ನಾವು? ಸಿಯರ್ ಎಕ್ಸಾಂಪಲ್, ವಾಶ್, ಶೇವ್, ಕಾನ್ಸಂಟ್ರೇಟ್, ರಿಲ್ಯಾಕ್ಸ್. ಓಕೆ, ಎಕ್ಸಾಂಪಲ್, ಅಂಕಿತ್ ಶೇವ್ಡ್ ಹಿಮ್ಸೆಲ್ಫ್. ಓಕೆ, ಅಂಕಿತ್ ಶೇವಿಂಗ್ ಮಾಡ್ಕೊಳ್ತಾ ಇದ್ದಾನೆ. ಓಕೆ, ಅವನು ದ ಥಿಂಗ್ಸ್ ವಿ ಯೂಶ್ವಲಿ ಡೂ ಫಾರ್ ಅವರ್ ಸೆಲ್ಫ್ಸ್. ನಾವು ನಮಗೋಸ್ಕರ ಏನಾದ್ರೂ ಮಾಡ್ಕೊಳ್ತಾ ಇದ್ರೆ ಅವಾಗ ನಾವು ರಿಫ್ಲೆಕ್ಸಿವ್ ಪ್ರೊನೌನ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ದಿಸ್ ಇಸ್ ಅನ್ನೆಸೆಸರಿ, ರೈಟ್? ಅಂಕಿತ್ ಶೇವ್ಡ್ ಅಂದ್ರೆ ಅಷ್ಟೇನೆ ಸಾಕು. ಓಕೆ, ಅಂಕಿತ್ ಶೇವ್ಡ್ ಹಿಮ್ಸೆಲ್ಫ್ ಹೇಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್, ಡೋಂಟ್ ಯೂಸ್ ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಆಫ್ಟರ್ ಪ್ರಿಪೊಸಿಷನ್ ಆಫ್ ಪ್ಲೇಸ್. ಓಕೆ, ಆಫ್ಟರ್ ಸ್ಥಳದ ಮುಂದೆ ನಾವು ರಿಫ್ಲೆಕ್ಸಿವ್ ಪ್ರೊನೌನ್ ಅನ್ನ ಯೂಸ್ ಮಾಡೋ ಹಾಗಿಲ್ಲ. ಫಾರ್ ಎಕ್ಸಾಂಪಲ್, ಹಿ ಹ್ಯಾಡ್ ಅ ಕ್ಯಾಟ್ ಬಿಸೈಡ್ ಹಿಮ್ಸೆಲ್ಫ್. ಅವನ ಪಕ್ಕ ಒಂದು ಬೆಕ್ಕು ಇದೆ. ಸೊ ಡೋಂಟ್ ರೈಟ್ ಹಿಯರ್ ಹಿಮ್ಸೆಲ್ಫ್, ಓನ್ಲಿ ವಿ ಹ್ಯಾವ್ ಟು ರೈಟ್ ಹಿಯರ್ ಹಿಮ್. ಓಕೆ, ಹಿ ಹ್ಯಾಡ್ ಅ ಕ್ಯಾಟ್ ಬಿಸೈಡ್ ಹಿಮ್. ಇಲ್ಲಿ ಸ್ಥಳವನ್ನ ಸೂಚಿಸುವಾಗ, ಪ್ಲೇಸ್ ಅನ್ನ ಹೇಳುವಾಗ, ಓಕೆ, ಪ್ರಿಪೊಸಿಷನ್, ಅದರ ಮುಂದ್ಗಡೆ ನಾವು ರಿಫ್ಲೆಕ್ಸಿವ್ ಪ್ರೊನೌನ್ ಅನ್ನ ಯೂಸ್ ಮಾಡೋದಿಲ್ಲ. ಸೊ ವಿ ಹ್ಯಾವ್ ಟು ರೈಟ್ ಓನ್ಲಿ ಲೈಕ್ ದಿಸ್, ಹಿ ಹ್ಯಾಡ್ ಅ ಕ್ಯಾಟ್ ಬಿಸೈಡ್ ಹಿಮ್. ಅವನ ಪಕ್ಕ ಒಂದು ಬೆಕ್ಕು ಇದೆ. ನೆಕ್ಸ್ಟ್, ಶಿ ಹ್ಯಾಡ್ ಎ ಟ್ರೀ ಬಿಹೈಂಡ್ ಹರ್. ಹಿಂದೆ ಸ್ಥಳವನ್ನ ಸೂಚಿಸ್ತಾ ಇದೀವಿ ಇಲ್ಲಿ, ರೈಟ್? ಶಿ ಹ್ಯಾಡ್ ಎ ಟ್ರೀ ಬಿಹೈಂಡ್ ಹರ್ ಸೆಲ್ಫ್. ಸೊ ಡೋಂಟ್ ರೈಟ್ ರಿಫ್ಲೆಕ್ಸಿವ್ ಪ್ರೊನೌನ್, ಓನ್ಲಿ ವಿ ಹ್ಯಾವ್ ಟು ರೈಟ್ ಹಿಯರ್ ಹರ್. ಶಿ ಹ್ಯಾಡ್ ಎ ಟ್ರೀ ಬಿಹೈಂಡ್ ಹರ್. ಅವಳ ಹಿಂದೆ ಒಂದು ಮರ ಇದೆ. ಶಿ ಹ್ಯಾಡ್ ಎ ಟ್ರೀ ಬಿಹೈಂಡ್ ಹರ್. ಓಕೆ, ಗಾಟ್ ಇಟ್? ನೆಕ್ಸ್ಟ್, ಡೋಂಟ್ ಯೂಸ್ ವಿತ್ ರೆಸಿಪ್ರೋಕಲ್ ಪ್ರೊನೌನ್ಸ್. ಓಕೆ, ರಿಫ್ಲೆಕ್ಸಿವ್ ಪ್ರೊನೌನ್ ಅನ್ನ ನಾವು ರೆಸಿಪ್ರೋಕಲ್ ಪ್ರೊನೌನ್ ಜೊತೆಗೆ ಯೂಸ್ ಮಾಡೋದಿಲ್ಲ. ಸೊ ದೀಸ್ ಆರ್ ದ ಎಕ್ಸಾಂಪಲ್ ಫಾರ್ ರೆಸಿಪ್ರೋಕಲ್ ಪ್ರೊನೌನ್. ರೆಸಿಪ್ರೋಕಲ್ ಪ್ರೊನೌನ್ ರೆಫರ್ ಮ್ಯೂಚುವಲ್ ರಿಲೇಶನ್ಶಿಪ್ ಬಿಟ್ವೀನ್ ದ ಪೀಪಲ್. ಓಕೆ, ಪರಸ್ಪರ ಸಂಬಂಧಗಳ ಬಗ್ಗೆ ಸೂಚಿಸುತ್ತದೆ. ಯಾವುದು? ರೆಸಿಪ್ರೋಕಲ್ ಪ್ರೊನೌನ್. ಸೊ ದೀಸ್ ಆರ್ ರೆಸಿಪ್ರೋಕಲ್ ಪ್ರೊನೌನ್. ಈಚ್ ಅದರ್, ಒನ್ ಅನದರ್. ಈಚ್ ಅದರ್ ಮೀನ್ಸ್ ಒಬ್ರಿಗಿಂತ ಜಾಸ್ತಿ, ಇಬ್ರಿಗಿಂತ ಜಾಸ್ತಿ ಇದ್ರೆ ನಾವು ಈಚ್ ಅದರ್ ಅಂತ ಹೇಳ್ತೀವಿ. ಸೊ ಒನ್ ಅನದರ್ ಮೀನ್ಸ್ ಟೂ ಪೀಪಲ್, ಇಬ್ರು ಇದ್ರೆ ಒನ್ ಅನದರ್ ಅಂತ ಹೇಳ್ತೀವಿ. ಸೊ ಸಿಯರ್ ಎಕ್ಸಾಂಪಲ್, ವಿ ಸಿ ಅವರ್ ಸೆಲ್ಫ್ ಡೈಲಿ. ನಾವು ದಿನಾಲು ನಮ್ಮನ್ನ ನೋಡ್ಕೊಳ್ತೀವಿ. ಓಕೆ, ವಿ ಸಿ ಅವರ್ ಸೆಲ್ಫ್ ಡೈಲಿ. ನೆಕ್ಸ್ಟ್, ವಿ ಸಿ ಈಚ್ ಅದರ್ ಎವ್ರಿ ಡೇ ಅವರ್ ಸೆಲ್ಫ್ಸ್. ಈಚ್ ಅದರ್ ರೆಸಿಪ್ರೋಕಲ್ ಪ್ರೊನೌನ್ ಬಂದಾಗ ರಿಫ್ಲೆಕ್ಸಿವ್ ಪ್ರೊನೌನ್ ಯೂಸ್ ಮಾಡೋದಿಲ್ಲ, ಎರಡೂ ಜೊತೆಗೆ ನಾವು ಯೂಸ್ ಮಾಡೋ ಹಾಗಿಲ್ಲ, ರೈಟ್? ಈಚ್ ಅದರ್ ಮೀನ್ಸ್ ಈಚ್ ಪರ್ಸನ್ ಸೀಸ್ ದ ಅದರ್ ಪರ್ಸನ್. ಇಲ್ಲಿ
ಪ್ರತಿಯೊಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ನೋಡುತ್ತಾನೆ ದಿನಾಲು. ಓಕೆ, ಸೊ ನಾವು ರೆಸಿಪ್ರೋಕಲ್ ಪ್ರೊನೌನ್ ಜೊತೆಗೆ ರಿಫ್ಲೆಕ್ಸಿವ್ ಪ್ರೊನೌನ್ ಯೂಸ್ ಮಾಡೋದಿಲ್ಲ. ಸೊ ದೀಸ್ ಆರ್ ಸಮ್ ಎಕ್ಸಾಂಪಲ್ಸ್ ಯು ಹ್ಯಾವ್ ಟು ರಿಮೆಂಬರ್. ಸೊ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್. ಸ್ಟೇ ಟ್ಯೂನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ಸ್.